ಸಮಸ್ತ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ದನಿ, ನಾನು ಕಿರಣ್. ವೃಕ್ಷ ದೇವತೆ, ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಜೀವಮಾನ ಸಾಧನೆ ಮಾಡಿದ ಮಹಿಳೆಯರನ್ನ ಸ್ಮರಿಸುವ ದಿನ. ಪ್ರಸ್ತುತ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯ ತುಂಬುವ ದಿನ. ವಿಶ್ವದ ಅತ್ಯಂತ ಮಹತ್ವದ ದಿನವಾದ ಇಂದು ನಿಮ್ಮೆದುರು ತರಲು ನಾವು ಆಯ್ಕೆ ಮಾಡಿದ್ದು ಸಾಲು ಮರದ ತಿಮ್ಮಕ್ಕ ಎಂಬ ಮಹಾತ್ಯಾಗಿ ಹೆಣ್ಣು ಮಗಳನ್ನ. ಇದು ಸುಮಾರು 2 ದಶಕಗಳ ಹಿಂದಿನ ಮಾತು. ಒಮ್ಮೆ ಮಾಜಿ ಸಚಿವ ಶ್ಯಾಮನೂರು ಶಿವಶಂಕರಪ್ಪನವರು ಕನಕಪುರಕ್ಕೆ ಹೊರಟಿದ್ರಂತೆ. ಮಾರ್ಗ ಮಧ್ಯೆ ರಸ್ತೆಯ ಇಕ್ಕೆಲೆಗಳಲ್ಲಿ ಸಮೃದ್ಧವಾಗಿ ಬೆಳೆದು ನಿಂತಿದ್ದ ಮರಗಳನ್ನು ಕಂಡು, ಈ ಮರಗಳನ್ನೆಲ್ಲ ಯಾವ ಗ್ರಾಮ ಪಂಚಾಯತಿಯವರು ಬೆಳೆಸಿದ್ದು ಎಂದು ಕೇಳಿದ್ರಂತೆ ಅಲ್ಲಿದ್ದವರನ್ನ. ಅದಕ್ಕೆ ಅವರು, ಯಾವ ಗ್ರಾಮ ಪಂಚಾಯತಿಯು ಬೆಳೆಸಿದ್ದು ಅಲ್ಲ, ತಿಮ್ಮಕ್ಕ ಎಂಬ ಮಹಿಳೆ ಹಾಗೂ ಅವರ ಪತಿ ಬಿಕ್ಕಲ ಚಿಕ್ಕಯ್ಯ ಬೆಳೆಸಿದ್ದು ಎಂದ್ರಂತೆ. ಶಿವಶಂಕರಪ್ಪನವರಿಗೆ ಮಾತೇ ಹೊರಡಲಿಲ್ಲ. ಮಕ್ಕಳಿಲ್ಲದ ತಿಮ್ಮಕ್ಕ ತನ್ನ ಬಡತನದ ನಡುವೆಯೂ ಭೂಮಿ ತಂಪು ಮಾಡುತ್ತಿರುವ ನಿಸ್ವಾರ್ಥ ಜೀವಿ. ಅವರ ಕಾಯಕ ನಿಷ್ಠೆ ತಿಮ್ಮಕ್ಕ ದಂಪತಿಯನ್ನ ಮಾತನಾಡಿಸಿದಾಗ, ಈ ಮರಗಳೇ ನಮ್ಮ ಮಕ್ಕಳು ಎಂದ್ರಂತೆ. ಇಂತಹ ಪುಣ್ಯ ಜೀವಿಯ ಭೇಟಿ ಮಾಡಿದ ಆ ದಿನ ಶಿವಶಂಕರಪ್ಪನವರಿಗೆ ಅವಿಸ್ಮರಣೀಯ ದಿನವಾಯಿತು. ತಿಮ್ಮಕ್ಕ ತನ್ನ ಊರಾದ ಹುಲಿಕಲ್ಲಿನಿಂದ ಕುದೂರುವರೆಗಿನ 4 ಕಿಲೋಮೀಟರ್ ರಸ್ತೆ ಉದ್ದಕ್ಕೂ 285 ಆಲದ ಮರಗಳನ್ನು ಬೆಳೆಸಿದ್ದಾರೆ. ಅಷ್ಟೇ ಅಲ್ಲದೆ ಇತರೆ 8,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ. ಈ ಕಾರಣದಿಂದಲೇ ತಿಮ್ಮಕ್ಕ ಮುಂದೆ ಸಾಲು ಮರದ ತಿಮ್ಮಕ್ಕ ಎಂದೇ ಜಗತ್ತು ವಿಖ್ಯಾತರಾದರು. ಮಕ್ಕಳಿಲ್ಲದ ಈ ದಂಪತಿ ಸುಮಾರು 8 ಕಿಲೋಮೀಟರ್ ದೂರದಿಂದ ನೀರು ಹೊತ್ತು ಇಷ್ಟು ಮರಗಳನ್ನು ಬೆಳೆಸಿದ್ದಾರೆ. ಸಾವಿರದ 1991 ತಿಮ್ಮಕ್ಕನಿಗೆ ಪತಿ ವಿಯೋಗವಾಗುತ್ತದೆ. ಆದರೂ ಧೃತಿ ಕೆಡದ ತಿಮ್ಮಕ್ಕ ಮೌನವಾಗಿ ತನ್ನ ಕಾಯಕ ಮುಂದುವರಿಸುತ್ತಾಳೆ. ಅವರು ಬೆಳೆಸಿದ ಮರಗಳು ಇಂದು ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಮನುಷ್ಯರಿಗೆ ನೆರಳು ಆಶ್ರಯ ನೀಡಿದೆ. ಶಾಲೆಯ ಮುಖವನ್ನೇ ಕಾಣದ ಅನಕ್ಷರಸ್ಥ ತಿಮ್ಮಕ್ಕ ಈಗ ಡಾಕ್ಟರ್ ತಿಮ್ಮಕ್ಕ ಎಂದೇ ಪ್ರಸಿದ್ಧರು. ಪದ್ಮಶ್ರೀ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಹಸಿರು ಪ್ರಶಸ್ತಿ ಸೇರಿದಂತೆ ಅದೆಷ್ಟೋ ಪ್ರಶಸ್ತಿಗಳು ಮನೆ ಬಾಗಿಲಿಗೆ ಬಂದಿವೆ. ತಿಮ್ಮಕ್ಕನಿಗೆ ಬರೋಬ್ಬರಿ ಈಗ 110 ವರ್ಷ. ಆಕೆ ಜನಿಸಿದ್ದು 1911. ಅವರಿಗೆ ಮಕ್ಕಳಿಲ್ಲ. ಅವರೀಗ ಅವರ ಸಾಕು ಮಗ ಬೇಲೂರು ತಾಲೂಕಿನ ಬಳ್ಳೂರಿನ ಉಮೇಶ್ ಎಂಬುವರ ಪೋಷಣೆಯಲ್ಲಿದ್ದಾರೆ. ಈ ವಯಸ್ಸಿನಲ್ಲೂ ಗಿಡಗಳನ್ನು ನೆಡುವ, ಪೋಷಿಸುವ ಕಾಯಕವನ್ನ ತಿಮ್ಮಕ್ಕ ನಿಲ್ಲಿಸಲಿಲ್ಲ. ಇವರ ಕೀರ್ತಿ ದೇಶ ವಿದೇಶಗಳಿಗೂ ಹಬ್ಬಿದೆ. ಇದು ವೀರ ಮಹಿಳೆ ತಿಮ್ಮಕ್ಕನ ಸಾಧನೆ. ಇಂಥವರೇ ಅಲ್ಲವೇ ಇಂದು ನಮಗೆ ಆದರ್ಶ. ತಿಮ್ಮಕ್ಕ ಇನ್ನೂ ಬದುಕಿ ಬಾಳಲಿ ಎಂದು ಸಂಪೂರ್ಣ ನ್ಯೂಸ್ ಹಾರೈಸುತ್ತದೆ. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ, ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.